ಶ್ರೀರಾಮನ ಮೂರ್ತಿಯ ವಿವಿಧ ಭಾಗಗಳು ಪೊಲೀಸ್ ಠಾಣೆಯಲ್ಲಿ. ಹೌದು, ಹಲವು ದಿನಗಳಿಂದ ಚರ್ಚೆಗೀಡಾಗಿದ್ದ ಬೈಲೂರು ಪರಶುರಾಮನ ಮೂರ್ತಿಯ ವಿವಿಧ ಭಾಗಗಳನ್ನು ಕಾರ್ಕಳ ಪೊಲೀಸರು ನಿನ್ನೆ ಬೆಂಗಳೂರಿನಲ್ಲಿ ವಶಪಡಿಸಿಕೊಂಡಿದ್ದು ಅದನ್ನು ಇಂದು ಕಾರ್ಕಳ ಪೊಲೀಸ್ ಬ್ಯಾಡ್ಮಿಂಟನ್ ಕೋರ್ಟ್ನಲ್ಲಿ ಇರಿಸಲಾಗಿದೆ. ನಿನ್ನೆ ಬೆಂಗಳೂರಿನಲ್ಲಿ ಮೂರ್ತಿಯ ನಿರ್ಮಾತೃ ಕೃಷ್ಣನಾಯ್ಕ ನಿರ್ಮಿಸುತ್ತಿದ್ದ ಪರಶುರಾಮನ ಮೂರ್ತಿಯನ್ನು ಪೊಲೀಸರು ವಶಪಡಿಸಿಕೊಂಡಿದ್ದು ಇಂದು ಕಾರ್ಕಳಕ್ಕೆ ತರಲಾಗಿದೆ. ಮೂರ್ತಿಯ ಸಂಪೂರ್ಣ ಬಿಡಿ ಭಾಗಗಳು ಬೆಂಗಳೂರಿನಿಂದ ಲಾರಿ ಮೂಲಕ ತಂದು ಇಂದು ಕಾರ್ಕಳದಲ್ಲಿ ಇರಿಸಲಾಗಿದೆ. ಕಾರ್ಕಳ ವೃತ್ತ ನಿರೀಕ್ಷಕರಾದ ಮಂಜಪ್ಪ, ನಗರ ಪೊಲೀಸ್ ನಿರೀಕ್ಷಕ ಸಂದೀಪ್ ಶೆಟ್ಟಿ ಹಾಗೂ ಸಿಬ್ಬಂದಿ ವರ್ಗ ನಿನ್ನೆ ಬೆಂಗಳೂರಿಗೆ ತೆರಳಿ ಈ ಕಾರ್ಯಾಚರಣೆ ನಡೆಸಿದ್ದಾರೆ. ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಸಿದ್ದಲಿಂಗಯ್ಯ, ಡಿವೈಎಸ್ಪಿ ಅರವಿಂದ ಕಲಗಜ್ಜಿ ಹಾಗೂ ಸಿಬ್ಬಂದಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು. ಈಗಾಗಲೇ ಬೈಲೂರು ಉಮಿಕಲ್ ಬೆಟ್ಟದಲ್ಲಿ ಸ್ಥಾಪನೆಗೊಂಡಿರುವ ಪರಶುರಾಮನ ಮೂರ್ತಿಯಲ್ಲಿ ಎರಡು ಕಾಲುಗಳಿದ್ದು ಈಗ ಪೊಲೀಸರು ವಶಪಡಿಸಿಕೊಂಡಿರುವ ಮೂರ್ತಿಯ ವಿವಿಧ ಭಾಗಗಳಲ್ಲಿಯೂ ಕಾಲುಗಳಿದ್ದು ಪರಶುರಾಮನಿಗೆ ಕಾಲುಗಳೆಷ್ಟು ಎಂದು ಸಾರ್ವಜನಿಕರು ಆರೋಪಿಸುತ್ತಿದ್ದಾರೆ.